ಲಕ್ಷ್ಮೀಂ ಲಕ್ಷಣಸಂಪನ್ನಾಂ ಲಕ್ಷ್ಮಣಾಗ್ರಜಕಾಂಕ್ಷಿಣೀಂ ಲಕ್ಷಯಾಮಿ ಕ್ಷಣಂ ಲಕ್ಷವಿತ್ತದಾತ್ರೀಂ ಕಟಾಕ್ಷತಃ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಾದಿರಾಜ ಗುರು ಸಾರ್ವಭೌಮರ ಮಂಗಲಮಯವಾಗಿರುವ ಸಕಲ ಇಷ್ಟಾರ್ಥಪ್ರದವಾಗಿರುವ ಕನ್ನಡದ ಮೇರುಕೃತಿಯಾಗಿರುವ ಲಕ್ಷ್ಮೀ ಶೋಭಾನೆಯ ಚಿಂತನೆಯನ್ನು ಕಳೆದ ಹಲವು ಸಂಚಿಕೆಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಇಲ್ಲಿಯ ತನಕ 84 ಪದ್ಯಗಳ ಅರ್ಥ ಚಿಂತನೆಯನ್ನು ಮಾಡಿದ್ದೇವೆ. ಈಗ 85 ಪದ್ಯದ ಕಡೆ ದೃಷ್ಟಿಯನ್ನು ಹಾಯಿಸಬೇಕಾಗಿದೆ. ದೇವಸ್ತ್ರೀಯರು ಪರಮಾತ್ಮನನ್ನು ವಿವಾಹ ವೇದಿಕೆಗೆ ಕರೀತಾ ಇದ್ದಾರೆ, ಸ್ವಾಗತವನ್ನು ಕೋರುತ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರು ಅಕ್ಷತೆಯನ್ನು ಹಾಕಿ, ಪರಸ್ಪರವಾಗಿ ಅಕ್ಷತೆಯನ್ನು ಹಾಕಿಕೊಂಡು ಮಂಗಲಮಯವಾದ ಮುಹೂರ್ತ ನಡೆದಿದೆ. ಈಗ ವಿವಾಹ ವೇದಿಕೆಗೆ ಬರಬೇಕು, ಮುಂದಿನ ವಿವಾಹ ಕಾರ್ಯಕ್ರಮಗಳು ನಡೆಯಬೇಕಾಗಿವೆ. ಅದಕ್ಕಾಗಿ ದೇವಸ್ತ್ರೀಯರು ಅನೇಕ ರೀತಿಯಿಂದ ಪರಮಾತ್ಮನ ಗುಣಗಾನವನ್ನು ಮಾಡ್ತಾ, ಅವನ ಮಹಿಮೆಯನ್ನು ಬಾಯಿತುಂಬಿ ಸ್ತೋತ್ರವನ್ನು ಮಾಡ್ತಾ ಪರಮಾತ್ಮನನ್ನು ಕರೀತಾ ಇದ್ದಾರೆ. ನೀನು ಅನೇಕ ಕಡೆಗಳಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡುವಂಥವನು, ಬ್ರಹ್ಮನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ, ಪೂಜೆಯನ್ನು ಸ್ವೀಕಾರ ಮಾಡಿ ಬ್ರಹ್ಮದೇವರಿಗೆ ಅನುಗ್ರಹವನ್ನು ಮಾಡ್ತೀಯ. ಮುಖ್ಯಪ್ರಾಣದೇವರು, ಭಾರತೀ ದೇವಿಯರು ಅವರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ, ಅದನ್ನು ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡ್ತೀಯ ಅನ್ನೋದನ್ನು 83-84 ಪದ್ಯಗಳಲ್ಲಿ ಹೇಳಿ, ಈಗ 85 ಪದ್ಯ, ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರ ಮಂಟಪದಿ ಕುಳ್ಳೀರಿಸಿ ಸ್ವಾದ್ವನ್ನಂಗಾಳ ಬಡಿಸಲು ಕೈಗೊಂಡ ಮುದ್ದು ನರಸಿಂಹ ಹಸೆಗೆ ಬಾ. ರುದ್ರದೇವರು ಪಾರ್ವತಿ ಸಹಿತರಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡುತ್ತಾರೆ. ರುದ್ರದೇವರು ಆರಾಧನೆ ಮಾಡುವ ರೂಪ ಯಾವುದು? ನರಸಿಂಹರೂಪ. ನರಸಿಂಹರೂಪದ ವಿಶೇಷವಾದ ಆರಾಧನೆಯನ್ನು ಮಾಡುವಂಥವರು ರುದ್ರದೇವರು. ಆ ನರಸಿಂಹನ ಆರಾಧನೆಯನ್ನು ಮಾಡಿ ಇವರು ಜಗತ್ತಿನ ಸಂಹಾರದಲ್ಲಿ ದೊಡ್ಡ ಪಾಲನ್ನು ಹೊಂದಿದ್ದಾರೆ. ರುದ್ರದೇವರು ಸಂಹಾರಕರ್ತ ಅಂತನೂ ಹೆಸರನ್ನು ಪಡೆದಿದ್ದಾರೆ. ರುದ್ರದೇವರಲ್ಲಿ ರುದ್ರ ನಾಮಕನಾಗಿ ಪರಮಾತ್ಮನೇ ಇದ್ದು ಈ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಆದರೆ ಆ ರುದ್ರದೇವರಿಗೂ ಅಂತಹ ಒಂದು ಅನುಗ್ರಹವನ್ನು ಮಾಡಿ ರುದ್ರದೇವರಿಂದ ಅನೇಕ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಹೀಗಾಗಿ ಜಗತ್ ಸಂಹಾರದಲ್ಲಿ ದೊಡ್ಡ ಪಾಲು ರುದ್ರದೇವರದ್ದಿದೆ. ಆ ರುದ್ರದೇವರು ಈ ಶಕ್ತಿಯನ್ನು ಹೊಂದಿದ್ದು ನರಸಿಂಹನ ಆರಾಧನೆಯಿಂದ. ರುದ್ರದೇವರಿಗೆ 3 ಕಣ್ಣುಗಳು, ತ್ರಿನೇತ್ರ. ರುದ್ರದೇವರು ಹಣೆಯಲ್ಲಿ ಒಂದು ಕಣ್ಣಿದೆ, ಹೀಗಾಗಿ ಫಾಲಾಕ್ಷ, ತ್ರಿನೇತ್ರ, ತ್ರ್ಯಂಬಕ ಅಂತ ಕರೆಯೋದಿದೆ. 3 ಕಣ್ಣಿನವ ಅಂತ ಅರ್ಥ. ಇದು ಬಂದದ್ದು ನರಸಿಂಹನ ಆರಾಧನೆಯನ್ನು ಮಾಡಿ. ನರಸಿಂಹನಿಗೂ ಕೂಡ ಹಾಗೆ, ಧ್ಯಾಯೇತ್ ನರಸಿಂಹಂ ಉರುವೃತ್ತ ರವಿತ್ರಿನೇತ್ರಂ. 3 ಕಣ್ಣುಗಳು, ಆ ನರಸಿಂಹನಿಗೆ 3 ಕಣ್ಣುಗಳು, ಅವನ ಆರಾಧನೆಯನ್ನು ಮಾಡಿ ಇವರು ತ್ರಿನೇತ್ರರನ್ನಿಸಿಕೊಂಡಿದ್ದಾರೆ. ಅಂತಹ ರುದ್ರದೇವರಿಂದ ಆರಾಧಿತನಾಗಿರುವಂತಹ ನರಸಿಂಹ. ನರಸಿಂಹ ಅಂತಂದು ಕೂಡಲೇ ಒಮ್ಮೆ ಭಯ ಆಗುತ್ತೆ ಎಲ್ಲರಿಗೂ ಕೂಡ. ಎಂತಹ ಉಗ್ರ ರೂಪ, ಕಣ್ಣುಗಳಿಂದ ಬೆಂಕಿಯ ಉಂಡೆಯನ್ನೇ ಅವನು ಚೆಲ್ಲುವಂತೆ ಕಾಣಿಸ್ತಾ ಇದ್ದಾನೆ. ಹಿರಣ್ಯಕಶಿಪುವನ ತೊಡೆ ಮೇಲೆ ಹಾಕಿಕೊಂಡು ಬಗೆದು ಅವನ ಹೊಟ್ಟೆಯಿಂದ ರಕ್ತ ಎಲ್ಲ ಚಿಮ್ತಾ ಇದೆ. ಕರಳನ್ನು ಕಿತ್ತಿ ಅದನ್ನು ತೆಗೆದು ತನ್ನ ಕೊರಳಿಗೆ ಹಾಕ್ಕೊಂಡು ಮೈಯೆಲ್ಲ ರಕ್ತ ಮಾಡಿಕೊಂಡು, ಕೈಯೇ ಎಲ್ಲ ರಕ್ತ, ಮೈಯೆಲ್ಲ ರಕ್ತ, ಕರಳು ಮಾಲೆಯನ್ನು ಹಾಕ್ಕೊಂಡಿದ್ದಾನೆ ತೊಡೆ ಮೇಲೆ. ಆ ಹಿರಣ್ಯಕಶಿಪು ಸತ್ತು ಬಿದ್ದಿದ್ದಾನೆ. ಇಂತಹ ಕರಾಳವಾದಂತಹ ರೂಪ, ಆ ಹಲ್ಲು ಬಾಯಿ ತೆರೆದಿರುವಂತಹ, ಅಟ್ಟಹಾಸವನ್ನು ಮಾಡಿ ಜಗತ್ತನ್ನೆಲ್ಲ ನಡುಗಿಸುವಂತಹ, ಕಣ್ಣುಗಳನ್ನು ತೆಗೆದಿರುವಂತಹ ಕೆಂಪು ಕಣ್ಣಿನ ಆ ಭಯಂಕರವಾದಂತಹ ರೂಪವೇ ಕಣ್ಣು ಮುಂದೆ ಬರ್ತದೆ, ಚಿತ್ರಣ ಬರ್ತಾ ಇದೆ. ಇಂತಹ ರೂಪವೂ ನರಸಿಂಹನದ್ದಿದೆ. ಹಾಗೆ ಶಾಂತಮೂರ್ತಿಯಾಗೂ ನರಸಿಂಹ ಇದ್ದಾನೆ. ಅದೇ ನರಸಿಂಹ ಶಾಂತನಾಗಿದ್ದಾನೆ. ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದರೆ ಎಷ್ಟು ಪ್ರೀತಿಯಿಂದ, ಸ್ನೇಹದಿಂದ ಅವನ ತಲೆಯನ್ನು ಸವರಿ ತೊಡೆ ಮೇಲೆ ಕೂಡಿಸಿಕೊಂಡು ಅವನಿಗೆ ಅನುಗ್ರಹವನ್ನು ಮಾಡಿ ಪರಮಾತ್ಮ ಲೋಕಕ್ಕೆ ಕಲ್ಯಾಣವನ್ನು ಮಾಡುತ್ತಾ ಇದ್ದಾನೆ. ಹೀಗಾಗಿ ಶಾಂತ ನರಸಿಂಹ, ಮುದ್ದು ನರಸಿಂಹ ಅಂತ. ಶಾಂತ ನರಸಿಂಹ ಅನ್ನೋದಕ್ಕಿಂತ
ವಾದಿರಾಜರು ಬಳಸಿರುವ ಈ ಪದ ಏನಿದೆ ಎಷ್ಟು ಚೆನ್ನಾಗಿದೆ ನೋಡಿ. ಮುದ್ದು ನರಸಿಂಹ ಅಂತ, ಮುದ್ದು ಕೃಷ್ಣ ಅಂತ ನಾವು ಹೇಳ್ತೇವೆ. ಬಾಲಕೃಷ್ಣ ಪುಟ್ಟ ರೂಪ, ಅದನ್ನು ನೋಡುವಾಗ ಮುದ್ದು ಬರುತ್ತೆ ಅಂತ. ಅದನ್ನು ಚಿಂತನೆ ಮಾಡುವಾಗಲೇ ಮುದ್ದು ಮಾಡಬೇಕು ಅಂತ ಅನಿಸುತ್ತೆ. ಯಶೋದೆ ತಾನು ತನ್ನ ಕೈಯಲ್ಲಿ ಹಿಡಿದಿರುವ ತೊಡೆ ಮೇಲೆ ಮಲಗಿಸಿಕೊಂಡು ಆಟಾಡಿಸ್ತಿರುವಂತಹ ಕೃಷ್ಣನನ್ನು ನೋಡಿದರೆ ಮುದ್ದಾಡಬೇಕು ಅಂತ ಅನಿಸುತ್ತೆ ಅಂತ. ಅಂತಹ ಕೃಷ್ಣ ರೂಪವನ್ನು ಮುದ್ದು ಕೃಷ್ಣ, ಬೆಣ್ಣೆ ಕೃಷ್ಣ ಅಂತ ನಾವು ಹೇಳ್ತೇವೆ. ವಾದಿರಾಜರು ಮುದ್ದು ನರಸಿಂಹ ಅಂತ ಹೇಳ್ತಾ ಇದ್ದಾರೆ. ಆ ರೂಪಗಳಲ್ಲಿ ಅಭೇದ ಚಿಂತನೆ, ಆ ನರಸಿಂಹನಲ್ಲಿಯೂ ಕೂಡ ಆ ಸೌಮ್ಯ ಚಿಂತನೆ, ಆ ಶಾಂತ ರೂಪವನ್ನು ಕಾಣ್ತಾ ಇದ್ದಾರವರು. ಪರಮಾತ್ಮ ನರಸಿಂಹನಾಗಿಯೂ ಅಷ್ಟೇ ಶಾಂತನಾಗಿ ಭಕ್ತರಿಗೆ ಅನುಗ್ರಾಹಕನಾಗಿ ಹಿತನಾಗಿದ್ದಾನೆ, ಅದಕ್ಕೆ ಮುದ್ದು ಬರುತ್ತಾ ಇದ್ದಾನೆ ಅಂತ. ಆ ನರಸಿಂಹ ಅವನ ಮುಖ, ಆ ಕೇಸರಗಳು, ಇದು ಅದನ್ನೆಲ್ಲ ನೋಡುವಾಗ ಹೇಗೆ ಮುದ್ದು ಅಂತ ಅಂತಿದ್ದಾರೆ, ನಮಗೆ ಅರ್ಥ ಆಗಲ್ಲ. ಆದರೆ ಆ ಪರಮಾತ್ಮ ಭಕ್ತರ ಮೇಲೆ ಅಷ್ಟು ಪ್ರೀತಿಯನ್ನು ತೋರಿಸ್ತಾನೆ. ಆದ್ದರಿಂದ ಇದು ಹುಲಿ ನೋಡೋವರಿಗೆ ಭಯಂಕರ, ಆದರೆ ಹುಲಿ ಮರಿಗೆ ಅದು ಪ್ರೀತಿಯನ್ನೇ ಕೊಡತ್ತೆ. ಆ ಹುಲಿ ಮರಿಗೆ ತಾಯಿಯನ್ನು ನೋಡುವಾಗ ಭಯ ಆಗತ್ತಾ? ಇಲ್ಲ, ಪ್ರೀತಿಯೇ ಬರ್ತಾ ಇದೆ. ಆ ತಾಯಿಯನ್ನು ತಬ್ಬಿಕೊಂಡು ಹುಲಿ ಮರಿಯೂ ಕೂಡ ಮುದ್ದು ಮಾಡತ್ತೆ. ಸಿಂಹದ ಮರಿ ಸಿಂಹವನ್ನು ನೋಡಿ ಮುದ್ದು ಮಾಡತ್ತೆ. ಹಾಗೆ ಮಕ್ಕಳಿಗೆ ತಂದೆ ತಾಯಿಯಂದರು ಅಂತಂದರೆ ಅಷ್ಟು ಪ್ರೀತಿ. ವಾದಿರಾಜರು ಮುಂದೆ ಅವರೇ ಹೇಳ್ತಾರೆ, ಶ್ರೀಕಾಂತನ ಕಂದ ನೆನೆಸುವ, ಆ ಪರಮಾತ್ಮನಿಗೆ ಮಗನಾಗಿರುವಂಥವನು ನಾನು ಅಂತ. ಮಗ ಅಂತ ಜಗತ್ತಿಗೆ ಗೊತ್ತಿದೆ ಅಂತಂತಾರೆ ವಾದಿರಾಜರು. ಅಂತಹ ವಾದಿರಾಜರಿಗೆ ತನ್ನ ತಂದೆ ತಾಯಿ ಅಂತನ್ನುವಾಗ ಭಯ ಆಗತ್ತಾ? ಪ್ರೀತಿಯೇ ಬರುತ್ತೆ ತಾನೆ. ಅದಕ್ಕೆ ಮುದ್ದು ನರಸಿಂಹ ಅಂತನ್ನುವ ಶಬ್ದವನ್ನು, ಆ ಸ್ವಾರಸ್ಯದ ಶಬ್ದವನ್ನು ಬಳಸ್ತಾ ಇದ್ದಾರೆ. ಮುದ್ದು ನರಸಿಂಹ, ಎಂತಹ ನರಸಿಂಹ! ರುದ್ರದೇವರು ತಮ್ಮ ಮನೆಗೆ ಪರಮಾತ್ಮನನ್ನು ಬರಮಾಡಿಕೊಳ್ಳುತ್ತಾರಂತೆ. ನರಸಿಂಹ ರೂಪದಿಂದ ಪರಮಾತ್ಮ ರುದ್ರದೇವರ ಮನೆಗೆ ಬರ್ತಾನೆ. ಅಲ್ಲಿ ರುದ್ರಾಣಿ ದೇವಿಯರು, ಪಾರ್ವತೀ ದೇವಿಯರು, ಪರ್ವತರಾಜನ ಮಗಳು, ಅವರು ಅನೇಕ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪರಮಾತ್ಮನ ಪೂಜೆಗಾಗಿ. ಭದ್ರ ಮಂಟಪದಿ ಕುಳ್ಳಿರಿಸಿ, ಭದ್ರ ಅಂತಂದರೆ ಮಂಗಲ, ಮಂಗಲಮಯವಾಗಿರುವಂತಹ ಮಂಟಪ, ಆ ಶೋಭನವಾಗಿರುವಂತಹ ಅತ್ಯಂತ ಪವಿತ್ರವಾಗಿರುವಂತಹ ಮಂಟಪ ಏನಿದೆ ಅದರಲ್ಲಿ ಪರಮಾತ್ಮನನ್ನು ಆ ಮಂಗಲಮಯವಾಗಿರೋ ಮಂಟಪದಲ್ಲಿ ಕೂಡಿಸಿ ರುದ್ರದೇವರು ಹಾಗೂ ಪಾರ್ವತೀದೇವಿಯರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಗೆಬಗೆಯ ಉಪಚಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಪಾದ ಪ್ರಕ್ಷಾಲನೆಯನ್ನು ಮಾಡುತ್ತಾರೆ, ಪಾದೋದಕವನ್ನು ಶಿರಸ್ಸಿನಲ್ಲಿ ಧಾರಣೆಯನ್ನು ಮಾಡುತ್ತಾರೆ, ಗಂಧಲೇಪನವನ್ನು ಮಾಡ್ತಾ ಇದ್ದಾರೆ, ವಸ್ತ್ರ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ, ಅನೇಕ ಪುಷ್ಪದ ಹಾರಗಳನ್ನು, ತುಳಸಿಯ ಮಾಲೆಯನ್ನು, ಅದೇ ರೀತಿಯಲ್ಲಿ ಅನೇಕ ಸುವರ್ಣ ರತ್ನ ಖಚಿತವಾಗಿರುವಂತಹ ಹಾರಗಳನ್ನು ಅದನ್ನೆಲ್ಲವನ್ನೂ ಅರ್ಪಿಸ್ತಾರೆ, ಆಭರಣಗಳನ್ನು ಅರ್ಪಿಸ್ತಾರೆ. ಬಗೆ ಬಗೆಯ ಪದಾರ್ಥಗಳನ್ನು ಸಿದ್ಧಪಡಿಸಿ ಪರಮಾತ್ಮನಿಗೆ ಉಣಬಡಿಸ್ತಾ ಇದ್ದಾರೆ, ಅವನಿಗೆ ಸಲ್ಲಿಸ್ತಾ ಇದ್ದಾರೆ ಪಾರ್ವತಿ ಪರಮೇಶ್ವರರು ಇಬ್ಬರೂ ಕೂಡ ಸೇರಿ. ಲಕ್ಷ್ಮೀ ಸಹಿತನಾಗಿ ನಾರಾಯಣ ನರಸಿಂಹ ಅಲ್ಲಿ ಅದನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾನೆ. ಭದ್ರ ಮಂಟಪದಿ ಕುಳ್ಳಿರಿಸಿ ಸ್ವಾದ್ವನ್ನಂಗಳ, ಅನೇಕ ರೀತಿ ಇವತ್ತು ನಮ್ಮ ಮನೆಗೆ ಬೇಕಾದವರು ಬರ್ತಾರೆ ಅಂತಂದರೆ ನಮ್ಮ ಕೈಲಿ ಏನು ಸಾಧ್ಯವೋ ಅಷ್ಟು ಚೆನ್ನಾಗಿ ಅಡುಗೆಯನ್ನು ಮಾಡಿ ಅವರಿಗೆ ಖುಷಿಪಡಿಸಬೇಕು, ಅವರಿಗೆ ಉಣಿಸಿ ಖುಷಿಪಡಿಸಬೇಕು ಅಂತ ನಾವು ಅಂದ್ಕೊಳ್ತೇವೆ. ಇನ್ನು ಪಾರ್ವತೀದೇವಿಯರು ಅನ್ನಪೂರ್ಣೆ ಅಂತ ಅನಿಸಿಕೊಂಡಿರುವಂತಹವರು, ಇವತ್ತು ಎಲ್ಲರೂ ಕೂಡ ಅವರ ಹೆಸರನ್ನು ಹೇಳಿ ಅನ್ನವನ್ನು ನಾವು ಭೋಜನ ಮಾಡ್ತಾ ಇದ್ದೇವೆ. ಹೀಗಾಗಿ ಜಗತ್ತಿಗೆ ಅನ್ನವನ್ನು ಕೊಡುವ ಶಕ್ತಿ ಆ ತಾಯಿಗೆ, ಮಹಾತಾಯಿಗೆ, ಉಮಾದೇವಿಗೆ. ಅಂತಹ ಪಾರ್ವತೀದೇವಿ ತಾನೇ ಇವತ್ತು ತನ್ನ ಪ್ರಿಯನಾಗಿರುವಂತಹ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ಅಂತಾದಾಗ ತಾನೇ ಸ್ವತಃ ನಿಂತು, ಆ ಅನ್ನಪೂರ್ಣೇಶ್ವರಿಯೇ ನಿಂತು ಬಗೆ ಬಗೆಯ ಪದಾರ್ಥಗಳನ್ನು ಸಿದ್ಧಪಡಿಸಿ ಪರಮಾತ್ಮನಿಗೆ ಸಲ್ಲಿಸ್ತಾ ಇದ್ದಾಳೆ. ಸ್ವಾದು ಅನ್ನಂಗಳ, ಅನೇಕ ರುಚಿಕಟ್ಟಾಗಿರುವಂತಹ ಪದಾರ್ಥಗಳು, ಅಂತಹ ಅನೇಕ ಬಗೆ ಬಗೆಯ ಪದಾರ್ಥಗಳನ್ನು ಚಿಂತನೆ ಮಾಡುವಾಗ ಮಾನಸ ಪೂಜೆ ಯಾವುದೆಲ್ಲ ನಮಗೆ ಗೊತ್ತಿದೆ ಅದನ್ನೆಲ್ಲ ಆಲೋಚನೆ ಮಾಡಬೇಕು. ಯಾಕೆ? ಎಲ್ಲವನ್ನೂ ಮಾಡುತ್ತಾರೆ, ದಕ್ಷಿಣದ್ದು, ಉತ್ತರದ್ದು, ಅದರಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಯಾವ್ಯಾವ ಪ್ರಾಂತಗಳಲ್ಲಿ ಒಂದೊಂದು ಕಡೆ ಹೋದರೆ ಒಂದೊಂದು ರೀತಿಯ ಅಡುಗೆಗಳು. ಉಡುಪಿ ಕಡೆ ಅಡುಗೆನೇ ಬೇರೆ, ಬಳ್ಳಾರಿ ಕಡೆ ಅಡುಗೆನೇ ಬೇರೆ, ಹುಬ್ಬಳ್ಳಿ ಕಡೆ ಅಡುಗೆನೇ ಬೇರೆ, ಮೈಸೂರು ಕಡೆ ಅಡುಗೆನೇ ಬೇರೆ. ಒಂದೊಂದು ಕಡೆ ಪದಾರ್ಥಗಳು ಒಂದೊಂದು ರೀತಿಯಲ್ಲಿ, ಅಲ್ಲಲ್ಲಿಯ ಪದಾರ್ಥಗಳ ರುಚಿಯೇ ಬೇರೆ ಬೇರೆ ಇರುತ್ತದೆ. ಇನ್ನು ಅನ್ನಪೂರ್ಣೇಶ್ವರಿ ಅಡುಗೆಯನ್ನು ಮಾಡುವಾಗ ಎಲ್ಲ ರೀತಿಯ ರುಚಿಯಾಗಿರುವ ಪದಾರ್ಥಗಳನ್ನೆಲ್ಲವನ್ನೂ ಸಿದ್ಧಪಡಿಸಿ ಪರಮಾತ್ಮನಿಗೆ ಯಾವುದು ಅಜೀರ್ಣ ಆಗತ್ತೆ ಅಂತಿಲ್ಲ, ಇದನ್ನು ತಿಂದರೆ ತೊಂದರೆ ಆಗತ್ತೆ ಅಂತಿಲ್ಲ, ಈ ಯಾವುದೋ ತೊಂದರೆ ತಿಂದರೆ ತೊಂದರೆ ಆಗತ್ತೆ ಅಂತಿಲ್ಲ, ತಿಂದರೆ ತೊಂದರೆ ಆಗುವಂಥದ್ದೇ ನಮಗೆ ಜಾಸ್ತಿ.
ಪರಮಾತ್ಮನಿಗೆ ಹಾಗೆ ಯಾವುದೂ ಕೂಡ ಇಲ್ಲ ತಾನೆ. ಅದಕ್ಕೆ ಎಲ್ಲ ರೀತಿಯ ರುಚಿ ರುಚಿಯ ಪದಾರ್ಥಗಳನ್ನು ಸಿದ್ಧಪಡಿಸಿ ಪರಮಾತ್ಮನಿಗೆ ಉಣಬಡಿಸ್ತಾ ಇದ್ದಾರೆ ಪಾರ್ವತೀ ದೇವಿಯರು. ಸ್ವಾದ್ವನ್ನಂಗಳ ಬಡಿಸಲು ಕೈಗೊಂಡ ಆವಾಗ ಸ್ವೀಕಾರ ಮಾಡಿರುವಂತಹ ಬಡಿಸಲು ಇವರು ಬಡಿಸ್ತಾ ಇದ್ದಾಗ ಅದನ್ನು ಕೈಗೊಂಡ ಅಂದರೆ ಸ್ವೀಕರಿಸಿರುವ ಮುದ್ದು ನರಸಿಂಹ ಮನೋಹರನಾಗಿರುವಂತಹ ಪ್ರೀತಿಯನ್ನು ಕೊಡ್ತಾ ಇರುವ ಪ್ರೀತಿಯನ್ನು ಮಾಡಿಸಿಕೊಳ್ತಾ ಇರುವ ಆ ನರಸಿಂಹ ಹಸೆಗೆ ಬಾ ವಿವಾಹ ವೇದಿಕೆಗೆ ಬರಬೇಕು. 86ನೇ ಪದ್ಯವನ್ನು ನೋಡಿ. ಗರುಡನ ಮೇಲೇರಿ ಗಗನ ಮಾರ್ಗದಲ್ಲಿ ತರತರದಿ ಸ್ತುತಿಪ ಸುರಸ್ತ್ರೀಯರ ಮೆರೆವ ಗಂಧರ್ವರ ಗಾನವ ಸವಿಯುವ ನರಹರಿ ನಮ್ಮ ಹಸೆಗೆ ಬಾ ಶೋಭಾನೆ. ಪರಮಾತ್ಮ ಯಾರ್ಯಾರ ಮನೆಗೆ ಹೋಗಿದ್ದಾನೆ ಹೇಳ್ತಾ ಹೋದರೆ ಯಾರ್ಯಾರ ಮನೆಯಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ? ಬ್ರಹ್ಮದೇವರು, ಮುಖ್ಯಪ್ರಾಣದೇವರು, ರುದ್ರದೇವರು ಇವರ ಮನೆಗಳಲ್ಲಿ ನಿತ್ಯವೂ ಅವನು ಪ್ರತ್ಯಕ್ಷವಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಅನೇಕರು ಪರಮಾತ್ಮನಿಗೆ ಪೂಜೆಯನ್ನು ಸಲ್ಲಿಸೋರಿದ್ದಾರೆ. ಕೆಲವೊಮ್ಮೆ ಅವರವರ ಮನೆಗಳಿಗೆ ಹೋಗುವಂಥದ್ದಿದೆ. ಪರಮಾತ್ಮ ಸಂಚಾರ ಮಾಡ್ತಾ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇರ್ತಾನೆ. ಎಲ್ಲರ ಮನೆಗಳನ್ನು ಮತ್ತೆ ಪ್ರತ್ಯೇಕವಾಗಿ ಉಲ್ಲೇಖ ಮಾಡದೇನೆ ಎಲ್ಲರಿಗೂ ಪರಮಾತ್ಮ ಹೇಗೆ ಅನುಗ್ರಹವನ್ನು ಮಾಡ್ತಾನೆ, ಎಲ್ಲ ವರ್ಗದವರಿಗೂ ಪರಮಾತ್ಮ ಹೇಗೆ ಅನುಗ್ರಹವನ್ನು ಮಾಡ್ತಾನೆ ಅದನ್ನು ತೋರಿಸಬೇಕಾಗಿದೆ. ಅದಕ್ಕಾಗಿ ಹೇಳ್ತಾರೆ, ಗರುಡನ ಮೇಲೇರಿ, ಗರುಡಾರೂಢನಾಗಿ ಪರಮಾತ್ಮ ಸಂಚಾರವನ್ನು ಮಾಡ್ತಾನೆ. ಗಗನ ಮಾರ್ಗದಲ್ಲಿ, ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ತರತರದಿ ಸ್ತುತಿಪ ಸುರ ಸ್ತ್ರೀಯರ ಪರಮಾತ್ಮನನ್ನು ನೋಡ್ತಾ ಅವರು ಸ್ತೋತ್ರವನ್ನು ಮಾಡ್ತಾರೆ. ಪರಮಾತ್ಮನ ನೋಡ್ತಾ ಇದ್ದಂತೆ ಸಂತೋಷ ಆಗುತ್ತೆ. ಅವ್ರಿಗೇನು ಬರುತ್ತದೋ ಅದರಿಂದ ಅವರು ಗಾನವನ್ನು ಮಾಡ್ತಾ ಇದ್ದಾರೆ, ಭಕ್ತಿಯಿಂದ ಗಾನವನ್ನು ಮಾಡ್ತಾ ಇದ್ದಾರೆ. ಅನೇಕ ದೇವತಾ ಸ್ತ್ರೀಯರಿದ್ದಾರೆ, ಅವರೆಲ್ಲರೂ ಕೂಡ ಮನೋಹರವಾಗಿ ಛಂದೋಭಿಮಾನಿ ಸ್ತ್ರೀಯರಿದ್ದಾರೆ. ದೇವತಾ ಸ್ತ್ರೀಯರೆಲ್ಲ ಇದ್ದಾರೆ, ಶಚಿದೇವಿಯರು, ಶ್ಯಾಮಲಾದೇವಿಯರು, ಉಷಾದೇವಿಯರು, ಸ್ವಾಹ ಸ್ವಧಾ, ಹೀಗೆ ಅನೇಕ ದೇವತಾ ಸ್ತ್ರೀಯರೇನಿದ್ದಾರೆ ಅವರೆಲ್ಲರೂ ಕೂಡ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ನಕ್ಷತ್ರಾಭಿಮಾನಿ ದೇವತೆಗಳು ಇದ್ದಾರೆ, ಎಲ್ಲರೂ ಸ್ತೋತ್ರವನ್ನು ಮಾಡ್ತಾರೆ, ಅದನ್ನೆಲ್ಲವನ್ನು ಕೇಳ್ತಾನಂತೆ. ಪರಮಾತ್ಮ ಯಾವುದನ್ನು ಮೆಚ್ಚುತ್ತಾನೆ, ಯಾವುದು ಒಳ್ಳೆಯದೋ ಅದನ್ನೆಲ್ಲವನ್ನು ಮೆಚ್ಚುತ್ತಾನೆ. ಪರಮಾತ್ಮನನ್ನು ಮೆಚ್ಚಿಸೋದಕ್ಕೆ ಯಾವುದು ಮಾರ್ಗ? ಭಕ್ತಿ ಮಾರ್ಗ. ಭಕ್ತಿ ಅಭಿವ್ಯಕ್ತಿ ಆಗೋದಕ್ಕೆ ಹಲವು ಮಾರ್ಗಗಳಿವೆ. ಕೆಲವರಿಗೆ ಹಾಡನ್ನು ಹಾಡಿದಾಗ ಸಂತೋಷ ಆಗತ್ತೆ, ಕೆಲವರಿಗೆ ಪ್ರವಚನವನ್ನು ಮಾಡಿದಾಗ ಸಂತೋಷ ಆಗತ್ತೆ, ಇನ್ನು ಕೆಲವರಿಗೆ ಯಾಗವನ್ನು ಮಾಡಿದಾಗ ಸಂತೋಷ ಆಗತ್ತೆ, ಇನ್ನು ಕೆಲವರಿಗೆ ಪಾಠವನ್ನು ಮಾಡಿದಾಗ ಸಂತೋಷ ಆಗತ್ತೆ, ಇನ್ನು ಕೆಲವರಿಗೆ ದೇವತಾರ್ಚನೆಯನ್ನು ಮಾಡುವಾಗ ಪರಮಾತ್ಮನಲ್ಲಿ ಭಕ್ತಿ ಅಭಿವ್ಯಕ್ತಿ ಆಗತ್ತೆ. ಹೀಗೆ ದೇವತೆಯನ್ನು, ಪರಮಾತ್ಮನನ್ನು ಆರಾಧನೆ ಮಾಡೋದಕ್ಕೆ ಅನೇಕ ಮಾರ್ಗಗಳಿವೆ. ವಿಷ್ಣು ತೀರ್ಥರೊಂದು ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಏನು ಮಾಡಬೇಕು ನಾವು ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು? ಹೇಗೆ ಮಾಡಬೇಕು? ಏನ ಕೇನ ಮಿಷೇಣ ಸಂತತ ಮಾದರೇಣ ಮನೋಗತಿ ಶ್ರೀಹರೇ ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಯಾವ ರೀತಿಯಿಂದ ನಮಗೆ ದೇವರಲ್ಲಿ ಮನಸ್ಸು ಹೋಗುತ್ತೋ, ಅದು ಯಾವುದೋ ನೆಪದಿಂದ ಆಗಿರಬಹುದು, ಅದು ಹೇಗೆ ಮನಸ್ಸು ಪರಮಾತ್ಮನಲ್ಲಿ ಹೋಗುತ್ತೋ ಅದೇ ಸಾಧನೆ. ಅಂತ ಸಾಧನೆ ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ಆಗಿರುತ್ತೆ, ಎಲ್ಲರಿಗೂ ಒಂದೇ ಆಗಿರೋದಿಲ್ಲ. ಒಬ್ಬರು ಗಾನದಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ, ಇನ್ನೊಬ್ಬರು ಪ್ರವಚನದಿಂದ ಸೇವೆಯನ್ನು ಮಾಡ್ತಾರೆ, ಇನ್ನೊಬ್ಬರು ಯಾಗದಿಂದ ಸೇವೆಯನ್ನು ಮಾಡ್ತಾರೆ, ಇನ್ನೊಬ್ಬರು ಅರ್ಚನೆಯಿಂದ, ಇನ್ನೊಬ್ಬರು ಜನಸೇವೆಯನ್ನು ಮಾಡಿ, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಪರಮಾತ್ಮನ ಸೇವೆಯನ್ನು ಮಾಡುವಂಥದ್ದಿದೆ. ಎಲ್ಲರಿಗೂ ಎಲ್ಲವೂ ಕೂಡ ಹೊಂದಲ್ಲ, ಆದರೆ ಯಾರಿಗೆ ಯಾವುದು ಹೊಂದುತ್ತೋ ಅದರಿಂದ ಪರಮಾತ್ಮನನ್ನು ಪೂಜಿಸಿದರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಸುರಸ್ತ್ರೀಯರು ಗಾನವನ್ನು ಮಾಡ್ತಾರೆ, ಗಂಧರ್ವರು ಗಾನದಲ್ಲಿ ಕೋವಿದರವರು, ಮಾನವರು ಮುಟ್ಟಲಿಕ್ಕೆ ಆಗದೇ ಇರುವಂತಹ ಸ್ತರವನ್ನೆಲ್ಲವನ್ನೂ ಕೂಡ ಮುಟ್ಟುತ್ತಾರೆ, ಅಷ್ಟು ಮನೋಹರವಾಗಿ ಗಾನವನ್ನು ಮಾಡುವಂಥವ್ರು ಗಾಂಧರ್ವ ವಿದ್ಯಾ ವಿಶಾರದರು ಅಂತಲೇ ಅವರನ್ನು ಕರೀತಾರೆ. ಅಂತಹ ಗಾನವನ್ನು ಮಾಡುವಂತಹ ಗಂಧರ್ವರ ಆ ಮನೋಹರವಾದಂತಹ ಗಾನಗಳನ್ನು ಅದನ್ನು ಪರಮಾತ್ಮ ಆಸ್ವಾದನೆಯನ್ನು ಮಾಡ್ತಾನೆ. ಇವರೆಲ್ಲರನ್ನೂ ಕೂಡ ಮೀರಿಸಿರುವ ಕಲೆ ಪರಮಾತ್ಮನಲ್ಲಿ ಇದೆ ಅನ್ನೋದನ್ನು ಕೃಷ್ಣ ವೇಣುಗಾನವನ್ನು ಮಾಡಿ ತೋರಿಸಿದ್ದಾನೆ.
ಅದು ತನಗೆ ಪ್ರಿಯವಾಗಿದೆ ಅಂತನ್ನೋದನ್ನು ಸ್ಪಷ್ಟಪಡಿಸಿದ್ದಾನೆ. ನಾಟ್ಯವನ್ನು ಮಾಡಿ ತೋರಿಸಿದ್ದಾನೆ, ಕಾಳಿಂಗನ ಮೇಲೆ ನರ್ತನವನ್ನು ಮಾಡಿ ಪರಮಾತ್ಮ ಅದನ್ನು ತೋರಿಸಿದ್ದಾನೆ. ಹೀಗಾಗಿ ನಾಟ್ಯದಿಂದ ಆರಾಧನೆ ಮಾಡುವವರು ಕೆಲವರು, ಗಾನದಿಂದ ಆರಾಧನೆ ಮಾಡುವವರು ಕೆಲವರು, ಅದನ್ನೆಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತಾ ಅವರವರಿಗೆ ಅನುಗ್ರಹ ಮಾಡ್ತಾ ಹೋಗ್ತಾ ಇರುವಂತಹ ಪರಮಾತ್ಮ ಇಲ್ಲಿಗೂ ಬರಬೇಕು, ಇಲ್ಲಿ ನಾವು ಸಲ್ಲಿಸುವ ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತನ್ನೋ ಪ್ರಾರ್ಥನೆ. ಮೆರೆವ ಗಂಧರ್ವರ ಗಾನವ ಸವಿಯುವ, ಮೆರೆವ ಗಂಧರ್ವರು ಅಂತ ಗಂಧರ್ವರು ಭಾರಿ ವೈಭವದಿಂದ ಇದ್ದಾರೆ ತಾನೇ, ದೇವಲೋಕದ ಗಂಧರ್ವರಿಗೇನು ಕೊರತೆ ಇದೆ? ಅನೇಕ ಸಂಗೀತಗಾರರು ಒಳ್ಳೆಯ ವೈದುಷ್ಯ ಇದೆ, ಆದರೆ ಅವರನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂತನೋ ಸ್ಥಿತಿಗಳು ಕೆಲವೊಮ್ಮೆ ಇದೆ. ಕೆಲವೊಮ್ಮೆ ಭಾರಿ ಭಾಗ್ಯರೇಖೆ ಇದ್ದಾಗ ವೈಭವಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಸಮಾನ ಸ್ತರದಲ್ಲಿರ್ತಾರೆ, ಅಂತಹ ವೈದುಷ್ಯವೇ ಇರುತ್ತದೆ, ಆದರೆ ಅವರನ್ನು ಯಾರೂ ಕೂಡ ಲೆಕ್ಕಿಸೋದಿಲ್ಲ, ಕಡೆಗಣಿಸ್ತಾ ಇರ್ತಾರೆ. ಗಂಧರ್ವರ ಸ್ಥಿತಿ ಹಾಗಿಲ್ಲ, ಅವರ ವಿದ್ಯೆಗೆ ತಕ್ಕ ಹಾಗೆ, ಅವರ ಕೌಶಲಕ್ಕೆ ತಕ್ಕ ಹಾಗೆ ಅವರಿಗೆ ಎಲ್ಲ ರೀತಿಯ ವೈಭವಗಳೂ ಕೂಡ ಇವೆ. ಹೀಗಾಗಿ ಮೆರೆವ ಗಂಧರ್ವರ ವೈಭವದಿಂದ ಸಡಗರದಿಂದ ಮೆರೀತಾ ಇರುವ ಆ ಗಂಧರ್ವರ ಗಾನವನ್ನು ಅವರು ತಮ್ಮ ಮನೋಹರವಾದ ಕಂಠದಿಂದ ಪರಮಾತ್ಮನ ಗಾನವನ್ನು ಮಾಡ್ತಾರೆ, ಅದನ್ನು ಸವಿಯುವ, ಅದನ್ನು ಆಸ್ವಾದನೆ ಮಾಡ್ತಾನೆ ಪರಮಾತ್ಮ. ನರಹರಿ ನಮ್ಮ ಹಸೆಗೆ ಬಾ, ಅಂತಹ ಸ್ವಾಮಿ ನಮ್ಮ ವಿವಾಹ ವೇದಿಕೆಗೆ ಬರಬೇಕು ಅಂತ ಬರಮಾಡಿಕೊಳ್ತಾ ಇದ್ದಾರೆ. 87ನೇ ಪದ್ಯವನ್ನು ನೋಡಿ, ನಿಮ್ಮಣ್ಣನ ಮನೆಯ ಸುಧರ್ಮ ಸಭೆಯಲ್ಲಿ ಉಮ್ಮೆಯರಸ ನಮಿಸಿದ, ಧರ್ಮ ರಕ್ಷಕ ನೆನಪ ಕೃಷ್ಣ ಕೃಪೆಯಿಂದ ಪರಮ್ಮ ಮೂರುತಿಯೇ ಹಸೆಗೆ ಬಾ ಶೋಭಾನೆ. ನಿಮ್ಮ ಅಣ್ಣನ ಮನೆಯಲ್ಲಿ, ನಾರಾಯಣನ ಅಣ್ಣ ಯಾರು? ಒಂದೊಂದು ಅವತಾರದಲ್ಲಿ ಬೇರೆ ಬೇರೆ ಇದೆ. ವಾಮನಾವತಾರವನ್ನು ಸ್ವೀಕಾರ ಮಾಡಿದಾಗ ಸುಧರ್ಮ ಸಭೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಾವತಾರ ಅಂತಂದ ಬಲರಾಮ ಅಣ್ಣ ಆಗ್ತಾನೆ. ವಾಮನಾವತಾರವನ್ನು ಸ್ವೀಕಾರ ಮಾಡಿದಾಗ ಇಂದ್ರ ಅಣ್ಣ ಆಗ್ತಾ ಇತ್ತು. ಅದಿತಿ ದೇವಿಯಲ್ಲಿ ಮೊದಲು ಅವತಾರ ಮಾಡಿದ್ದು ಇಂದ್ರ, ಅಲ್ಲೇ ಮುಂದೆ ವಾಮನನಾಗಿ ಪರಮಾತ್ಮ ಪ್ರಕಟನಾಗಿದ್ದಾನೆ. ಹೀಗಾಗಿ ನಿಮ್ಮ ಅಣ್ಣ ಅಂತಂದರೆ ಇಂದ್ರ. ಇಂದ್ರನ ಮನೆಯಲ್ಲಿ ಸುಧರ್ಮ ಸಭೆಯಲ್ಲಿ, ಸುಧರ್ಮ ಅಂತ ಸಭೆ, ಆ ಸಭೆಯ ಹೆಸರು. ಇಂದ್ರದೇವರ ಸಭಾಮಂಟಪ ಏನಿದೆ ಆ ಸಭಾಮಂಟಪಕ್ಕೆ ಸುಧರ್ಮ ಅಂತ ಹೆಸರು. ಆ ಸುಧರ್ಮ ಸಭೆಯನ್ನೇ ಕೃಷ್ಣ ದ್ವಾರಕೆ ಇಳಿಸಿಬಿಟ್ಟಿರ್ತಾನಂತೆ. ಅದು ಕೃಷ್ಣಾವತಾರವನ್ನು ಮುಗಿಸುವಾಗ ಮತ್ತೆ ಅದು ದೇವಲೋಕಕ್ಕೆ ಹೋಗುತ್ತೆ ಅಂತ ಕೃಷ್ಣಾವತಾರದ ಚರಿತ್ರೆಯನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ. ಅಂತಹ ವೈಭವದ ಸಭಾಮಂಟಪ ಅದು, ಸುಧರ್ಮ ಸಭಾಮಂಟಪ. ಸುಧರ್ಮ ಅಂತದಕ್ಕೆ ಹೆಸರು. ಅಲ್ಲಿ ಧರ್ಮ ಕಾರ್ಯಗಳೇ ನಿರಂತರವಾಗಿ ನಡೀತಾ ಇರ್ತವೆ, ಜ್ಞಾನ ಕಾರ್ಯಗಳು ನಡೀತವೆ, ಚರ್ಚೆಗಳಾಗ್ತವೆ, ಭಗವಂತನ ಗಾನ ಮಾಡ್ತಾರೆ, ಭಗವಂತನ ಕುರಿತಾಗಿ ಹಾಡಿ ಕುಣಿದು ಆನಂದವನ್ನು ಪಡ್ತಾ ಇದ್ದಾರೆ, ಆನಂದವನ್ನು ಪಡಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಭಗವಂತನ ಭಕ್ತರಾಗಿದ್ದಾರೆ ದೇವಲೋಕದಲ್ಲಿರುವವರು. ಅಂತಹ ಸುಧರ್ಮ ಸಭಾಮಂಟಪ, ಆ ಸಭಾಮಂಟಪಕ್ಕೆ ಪರಮಾತ್ಮನನ್ನು ಕರೆದು ಅಲ್ಲಿ ದಿವ್ಯ ಮಂಟಪದಲ್ಲಿ ಪರಮಾತ್ಮನನ್ನು ಕೂಡಿಸಿ ಅಲ್ಲಿ ಶಚಿ ಸಮೇತರಾಗಿ ಇಂದ್ರದೇವರ ಆರಾಧನೆಯನ್ನು ಮಾಡುತ್ತಾರೆ. ಅಲ್ಲಿ ಶಚೀಪತಿಯಾಗಿರುವಂಥ ಇಂದ್ರದೇವರು ಮಾತ್ರ ಇರೋದಲ್ಲ, ಅಲ್ಲಿ ಅನೇಕ ಜನ ದೇವತೆಗಳಿದ್ದಾರೆ. ಸ್ವರ್ಗ ಲೋಕದಲ್ಲಿ ಇಂದ್ರದೇವರ ಸಭಾಮಂಟಪದಲ್ಲಿ ಎಲ್ಲ ದೇವತೆಗಳು ಸೇರುತ್ತಾರೆ, ಎಲ್ಲ ದೇವತೆಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಉಮ್ಮೆಯರಸ ನಮಿಸಿದ, ಉಮಾದೇವಿಯ ಅರಸ ಅಂದರೆ ರುದ್ರದೇವರು, ಅವರೂ ಕೂಡ ಅಲ್ಲಿದ್ದಾರೆ. ಯಾಕೆ? ಸಕಲ ದಿಕ್ಪಾಲಕರಿದ್ದಾರೆ. ದಿಕ್ಪಾಲಕರು ಅಂತನ್ನುವಾಗ ಈಶಾನ್ಯ ದಿಕ್ಕಿಗೆ ಅಧಿಪತಿಯಾಗಿರುವಂತಹ ಪಾರ್ವತಿ ಸಹಿತರಾಗಿರುವ ಪರಮೇಶ್ವರ, ಅವರೂ ಕೂಡ ಅಲ್ಲಿದ್ದಾರೆ. ಹೀಗಾಗಿ ಅಂತಹ ರುದ್ರದೇವರು ಉಮೆಯರಸ ನಮಿಸಿದ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲ ಬಂದು ನಮಸ್ಕಾರವನ್ನು ಮಾಡ್ತಾರೆ, ವೈಭವದ ಸಮರ್ಪಣೆಯನ್ನು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಧರ್ಮ ರಕ್ಷಕ ನೆನಪ ಕೃಷ್ಣ ಕೃಪೆಯಿಂದ ಪರಮ ಮೂರುತಿಯೇ, ಅಲ್ಲಿ ನಮಸ್ಕಾರವನ್ನು ಸ್ವೀಕಾರ ಮಾಡಿ ಪರಮಾತ್ಮ ಧರ್ಮರಕ್ಷಕ ಅಂತ ಆಗಿದ್ದಾನೆ. ಇಂದ್ರದೇವರು ಸ್ವರ್ಗಾಧಿಪತಿ, ಅಲ್ಲಿ ಅನೇಕ ಚಿಂತನೆಗಳು ನಡೀತಾ ಇರ್ತವೆ, ಧರ್ಮದ ಚರ್ಚೆಗಳು ನಡೀತವೆ, ಆವಾಗ ಬಂದಿರುವಂತಹ ಸಂಶಯಗಳಿಗೆ ಪರಿಹಾರವನ್ನು ಕೊಡ್ತಾ ಇರ್ತಾರೆ. ಉಪೇಂದ್ರ ಇದ್ದರೆ ಕೊನೆಯಲ್ಲಿ ಅದೆಲ್ಲದಕ್ಕೂ ಕೂಡ ಮುದ್ರೆಯನ್ನು ಒತ್ತುವಂಥವನು.
ಎಲ್ಲವನ್ನೂ ಕೂಡ ಸರಿ ಅಂತ ಸಿದ್ಧಪಡಿಸುವಂಥವನು ಉಪೇಂದ್ರ ರೂಪಿಯಾಗಿರುವಂತಹ ಪರಮಾತ್ಮ. ಅಂತಹ ಧರ್ಮ ರಕ್ಷಕ, ಸಭೆಯಲ್ಲಿ ನಡೀತಾ ಇರುವ ಧರ್ಮ ಚರ್ಚೆಗಳಿಗೆ ಅವನು ಉತ್ತರವನ್ನು ನೀಡುತ್ತಾ ಇರುವಂತಹ ಧರ್ಮರಕ್ಷಕ ಅಂತ ಆಗಿರುವಂತಹ ಆ ಪರಮಾತ್ಮ ಕೃಷ್ಣ ಕೃಪೆಯಿಂದ ಪರಮ ಮೂರ್ತಿಯೇ, ಅಂತಹ ಶ್ರೇಷ್ಠವಾದಂತಹ ಮೂರ್ತಿಯನ್ನು ಹೊಂದಿರುವಂತಹ ಪರಮಾತ್ಮನೇ ಹಸೆಗೆ ಬಾ, ವಿವಾಹ ವೇದಿಕೆಗೆ ಬರಬೇಕು ಅಂತ ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಪರಮ ಮೂರ್ತಿಯೇ, ಪರಮಾತ್ಮನ ಒಂದೊಂದು ಮೂರ್ತಿಯೂ ಕೂಡ ಅದು ಶ್ರೇಷ್ಠವಾಗಿರುವಂಥದ್ದು. ಪರಮ ಅಂತಂದರೆ ಉತ್ತಮ, ಉತ್ಕೃಷ್ಟ, ಇವನಿಗಿಂತ ಉತ್ತಮನಾಗಿರುವಂಥವನು ಇನ್ಯಾರೂ ಕೂಡ ಇಲ್ಲ. ಅವನ ಮೂರ್ತಿ ಬೇರೆಯಲ್ಲ, ಅವನು ಬೇರೆಯಲ್ಲ, ಪರಮ ಮೂರ್ತಿಯೇ. ಅಂತಹ ದಿವ್ಯ ಸ್ವರೂಪವನ್ನು ಹೊಂದಿರುವಂಥವನೇ ನೀನು. ಅಂತಹ ಸರ್ವಶ್ರೇಷ್ಠನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಇಂದ್ರಾದಿ ದೇವತೆಗಳಿಂದ ಆರಾಧಿತನಾಗಿರುವಂತಹ ಆ ಪರಮಾತ್ಮ. ಇಂದ್ರಲೋಕದಲ್ಲಿ ಮೊದಲು ರುದ್ರದೇವರ ಪೂಜೆ, ಯಾಕೆ ಸಭೆಯಲ್ಲಿ ದೊಡ್ಡವರು ಅವರು, ಇಂದ್ರದೇವರಿಗಿಂತ ಎತ್ತರದಲ್ಲಿರುವಂಥವರು. ಹೀಗಾಗಿ ಮೊದಲು ಪೂಜೆಯನ್ನು ಸಲ್ಲಿಸುವಂಥವರು ರುದ್ರದೇವರು. ಅದಕ್ಕಾಗಿ ಉಮ್ಮೆಯ ರಸ ಅಂತ ಹೇಳಿದ್ದಾರೆ. ಅವರು ಮಾತ್ರ ಅಲ್ಲ, ಎಲ್ಲ ದೇವತೆಗಳೂ ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರ ಪೂಜೆಯನ್ನು ಸ್ವೀಕಾರ ಮಾಡುವಂತಹ, ಅವರಿಗೆಲ್ಲ ಅನುಗ್ರಹವನ್ನು ಮಾಡುವಂತಹ, ಸಭೆಯಲ್ಲಿದ್ದು ಧರ್ಮದ ನಿರ್ಣಯಗಳನ್ನು ನೀಡುವಂತಹ ಅಂತಹ ಉಪೇಂದ್ರ ರೂಪಿಯಾಗಿರುವಂತಹ ಪರಮಾತ್ಮ ಈ ವಿವಾಹ ವೇದಿಕೆಗೆ ಬರಬೇಕು, ನಮ್ಮ ಹೃದಯ ಮಂಟಪಕ್ಕೆ ಬರಬೇಕು. ನಮ್ಮ ಹೃದಯ ಮಂಟಪದಲ್ಲಿ ಕೂತು ನಿತ್ಯವೂ ಕೂಡ ನಮಗೆ ಧರ್ಮ ಬೋಧನೆಯನ್ನು ಮಾಡಿ, ಧರ್ಮದಲ್ಲಿ ನಮ್ಮನ್ನು ಜಾಗೃತರನ್ನಾಗಿಗೊಳಿಸಿ ನಮ್ಮನ್ನು ಸರಿದಾರಿಗೆ ತರಬೇಕು ಅಂತನೋ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ನಿತ್ಯ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಗೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ವನಜಾಕ್ಷಿಯವರು, ನಾಗರಾಜ ಎನ್ ಕೆ ಅವರು ಹಾಗೂ ಪ್ರಜ್ವಲ್, ನೇಹಾ, ರಂಗಸ್ವಾಮಿ ಇವರೆಲ್ಲರಿಗೂ ಕೂಡ, ಎಲ್ಲ ಪರಿವಾರದವರಿಗೂ ಕೂಡ, ವಿಶೇಷವಾಗಿ ವಾದಿರಾಜ ಗುರುಗಳು, ಅವರಿಂದ ಆರಾಧಿತರಾಗಿರುವಂತಹ ಲಕ್ಷ್ಮೀನಾರಾಯಣರು ಅನುಗ್ರಹವನ್ನು ಮಾಡಲಿ, ಇಷ್ಟಾರ್ಥಗಳನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ, ಜ್ಞಾನಗಮ್ಯದಿಂದ ನಡೀತಾ ಇರುವ ಈ ಜ್ಞಾನ ಕಾರ್ಯವನ್ನು ಆಲಿಸ್ತಾ ಇರುವಂತಹ ಎಲ್ಲ ಶ್ರೋತೃವೃಂದಕ್ಕೂ ಕೂಡ ವಾದಿರಾಜ ಗುರುಗಳಿಂದ ಆರಾಧಿತರಾಗಿರುವ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಲಿ ಅಂತ ಬಯಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರುಮಧ್ವೇಶ ಅರ್ಪಣಮಸ್ತು.